ದೆಹಲಿಯಲ್ಲಿ ಕೂತವರಿಗೆ ಕಪ್ಪ ಕಾಣಿಕೆ ಕೊಡುವ ಸಂಸ್ಕೃತಿಗೆ ಕನ್ನಡಿಗರು ತಡೆಯಾಗಲಿ ಎಂದ ಎ ಆಲಂ ಪಾಷಾ. ಆರೂವರೆ ಕೋಟಿ ಕನ್ನಡಿಗರನ್ನು ಹೊಂದಿರುವ ಕರ್ನಾಟಕ ರಾಜ್ಯದಲ್ಲಿ ಇಂದಿಗೂ ಪ್ರಾದೇಶಿಕ ಪಕ್ಷಗಳಿಗೆ ಭವಿಷ್ಯವಿದೆ ಅನ್ನೋದನ್ನ ಮರೆಯುವಂತಿಲ್ಲ. ಯಾಕಂದ್ರೆ ನೆರೆಯ ದಕ್ಷಿಣ ಭಾರತದ ರಾಜ್ಯಗಳನ್ನು ಗಮನಿಸಿದಾಗ ಇದು ಸ್ಪಷ್ಟವಾಗುತ್ತದೆ. ಈ ಮಧ್ಯೆ ಶನಿವಾರ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಸಚಿವರು ನಡೆಸಿದ ಸಾವಿರಾರು ಕೋಟಿ ಲಂಚ ವ್ಯವಹಾರದ ಬಗ್ಗೆ ಭಾರಿ ಅಚ್ಚರಿದಾಯಕ ಹೇಳಿಕೆ ನೀಡಿದ್ದಾರೆ. 2018ರಲ್ಲಿ ಅಧಿಕಾರಿಗಳ ವರ್ಗಾವಣೆ ಹಾಗೂ ಬಡ್ತಿಗೆ 250 ಕೋಟಿ ರೂಪಾಯಿಗೆ ಒತ್ತಾಯಪಡಿಸಲಾಗಿತ್ತು ಅನ್ನೋದನ್ನ ಇದೀಗ ಕುಮಾರಸ್ವಾಮಿ ಅವರು ರಿವೀಲ್ ಮಾಡಿದ್ದಾರೆ. ಅಂದಿನಿಂದ ಮೈತ್ರಿ ಸರ್ಕಾರದಲ್ಲಿ ಇಂತಹದೊಂದು ಬೆಳವಣಿಗೆ ನಡೆದಿತ್ತು ಎನ್ನಲಾಗಿದೆ. ಆದರೆ ಈ ಕಟ್ಟು ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಿರುವುದು ಇಷ್ಟೇ. ಕಳೆದ 40 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳು ರಾಜ್ಯಾದ್ಯಂತ ಇಂತಹ ಲಂಚದ ಹಣದಿಂದಲೇ ಸಾಕಷ್ಟು ಆಸ್ತಿ ಸಂಪಾದಿಸಿದೆ ಅನ್ನೋದು ಅದನ್ನ ಈಗ ಒಬ್ಬರೊಬ್ಬರಾಗಿ ಬಹಿರಂಗವಾಗಿ ಹೇಳಿಕೊಳ್ಳಲು ಆರಂಭಿಸಿದ್ದಾರೆ. ಹಿಂದೆಯೇ ಈ ಪ್ರಕರಣಗಳೆಲ್ಲ ಲೋಕಾಯುಕ್ತ, ಲೋಕಾಯುಕ್ತ, ಎಡಿಜಿಪಿ, ಪೊಲೀಸ್ ಡಿಜಿಪಿ, ಸಿಬಿಐ ನಿರ್ದೇಶಕರು ಹಾಗೂ ನ್ಯಾಯಾಲಯವರೆಗೂ ಹೋಗಿದ್ದೂ ಇದೆ. ಜನರು ಈ ರಾಜ್ಯದಲ್ಲಿ ಭದ್ರವಾಗಿ ನೆಲೆಯೂರುವ ಕಾಂಗ್ರೆಸ್, ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳು ಭ್ರಷ್ಟ ಪಕ್ಷಗಳು ಎಂದು ಚೆನ್ನಾಗಿಯೇ ಅರಿತುಕೊಂಡಿದ್ದಾರೆ. ಮೂರುವರೆ ವರ್ಷದ ಆಡಳಿತ ಅವಧಿಯಲ್ಲಿ ಬಿಜೆಪಿ ನಡೆಸಿದ್ದ 40% ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಬಳಿ ಸ್ಪಷ್ಟ ದಾಖಲೆ ಇದೆ. ಗುತ್ತಿಗೆ ಆಧಾರಿತ ಕೆಲಸದಲ್ಲಿ ಬಿಜೆಪಿ 4 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರವನ್ನ ನಡೆಸಿದೆ. ಇದೊಂಥರ ಮೂರು ಪಕ್ಷಗಳ ಭ್ರಷ್ಟಾಚಾರ ಒಪ್ಪಂದ ಎಂದೇ ಹೇಳಬೇಕು. ಅದೇ ಹೋದರೆ ಮೂರು ಪಕ್ಷಗಳ ಬಳಿ ಸೂಕ್ತ ದಾಖಲೆ ಇದ್ದ ಹೊರತಾಗಿಯೂ ಅವರು ಯಾರೂ ಸುಪ್ರೀಂ ಕೋರ್ಟ್ ವರೆಗೂ ಆ ದಾಖಲೆಗಳನ್ನ ತೆಗೆದುಕೊಂಡು ನ್ಯಾಯಕ್ಕಾಗಿ ಆಗ್ರಹಿಸಿ ಹೋಗಿದ್ದಿಲ್ಲ. ಇನ್ನು ರಾಷ್ಟ್ರೀಯ ಪಕ್ಷಗಳು ತಾವು ಆಡಳಿತ ಮಾಡುವ ರಾಜ್ಯದಿಂದ ತನ್ನ ದೆಹಲಿ ನಾಯಕರಿಗೆ ಕಪ್ಪದ ರೂಪದಲ್ಲಿ ಹಣ ನೀಡಬೇಕಿದೆ. ಇದನ್ನ ನಮ್ಮ ಕನ್ನಡಿಗರು ಅರ್ಥ ಮಾಡಿಕೊಳ್ಳಬೇಕಿದೆ. ಹಾಗಿದ್ರೆ ದೆಹಲಿಯಲ್ಲಿ ಕೂತು ನಮ್ಮ ಕನ್ನಡಿಗರು ಕಟ್ಟಿದ್ದ ಸಾರ್ವಜನಿಕ ತೆರಿಗೆಯ ಹಣದಲ್ಲಿ ಸುಖ ಜೀವನ ನಡೆಸುವವರು ಯಾರು ಅನ್ನೋದನ್ನ ಜನ ತಿಳಿದುಕೊಳ್ಳಬೇಕಿದೆ. ಈ ವರ್ಷ ಸುಮಾರು 3 ಲಕ್ಷ ಕೋಟಿಗೂ ಅಧಿಕ ತೆರಿಗೆ ಸಂಗ್ರಹವಾಗುತ್ತಿದೆ. ಜೊತೆಗೆ ಕೇಂದ್ರ ಸರ್ಕಾರದಿಂದಲೂ ಸಾವಿರಾರು ಕೋಟಿ ರೂಪಾಯಿ ಅನುದಾನದ ಹೆಸರಿನಲ್ಲಿ ಹರಿದು ಬರುತ್ತಿದೆ. ಈ ರಾಜ್ಯ ಸರ್ಕಾರವು ಅಭಿವೃದ್ಧಿ ಹೆಸರಿನಲ್ಲಿ 3 ಲಕ್ಷ ಕೋಟಿ ರೂಪಾಯಿ ಖರ್ಚನ್ನು ತೋರಿಸುತ್ತದೆ. ಈ ಎಲ್ಲ ಅನುದಾನ ಹಾಗೂ ತೆರಿಗೆ ರಾಜ್ಯದಲ್ಲಿ ಮೂರು ಪಕ್ಷಗಳು ಎಂಜಾಯ್ ಮಾಡುತ್ತಾ ಸರ್ಕಾರ ನಡೆಸಿದೆ. ಈ ಜನರನ್ನು ಕುರುಡರನ್ನಾಗಿ ಕಿರುಡರನ್ನಾಗಿಯೂ ವಂಚಿಸುತ್ತಾ ಬಂದಿದೆ. ದೆಹಲಿಯಲ್ಲಿ ಕೂತವರು ನಿಯಮಿತವಾಗಿ ಹಣ ಪಡೆಯುತ್ತಿರುವ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಹಿರಂಗಪಡಿಸಿದ್ದಾರೆ. ಇದು ಕನ್ನಡಿಗರ ನಾಡಿನ ಅಭಿವೃದ್ಧಿಗೆ ಮಾರಕವಾಗಿದೆ. ಇಲ್ಲಿರುವ ಶಾಲಾ, ಕಾಲೇಜು, ಆಸ್ಪತ್ರೆಗಳ ಅಭಿವೃದ್ಧಿಗೆ ಉಪಯೋಗಿಸಬೇಕಿದ್ದ ಹಣವು ದೆಹಲಿಯಲ್ಲಿ ಕೂತವರಿಗೆ ಸಲ್ಲುವಂತಾಗಿದೆ. ನಿಜಕ್ಕೂ ಆಘಾತಕಾರಿ ವಿಚಾರವಾಗಿದೆ. ಕನ್ನಡಿಗರು ರಕ್ತವನ್ನ ಬೆವರನ್ನಾಗಿಸಿ ದುಡಿದು ಕಟ್ಟಿದ್ದ ತೆರಿಗೆ ಹಣದಲ್ಲಿ ದೆಹಲಿಯಲ್ಲಿ ಕೂತವರ ಖಜಾನೆ ತುಂಬುತ್ತಿದೆ. ಪಕ್ಕದಲ್ಲಿ ಸಂಗ್ರಹವಾದ ಹಣ ಇಲ್ಲಿನ ಜನರ ಸುರಕ್ಷತೆ, ಅಭಿವೃದ್ಧಿಗೆ ವಿನಿಯೋಗ ಆಗಬೇಕಿದೆ. ದೆಹಲಿಯಲ್ಲಿ ಕೂತು ಸೋ ಕಾಲ್ಡ್ ಕೇರ್ಟೇಕರ್ಗಳು ಲಂಚದ ಹಣವನ್ನ ಹವಾಲಾ ಹಾಗೂ ಲೋಕಸಭೆಯ ಖರ್ಚು ವೆಚ್ಚದ ಹೆಸರಿನಲ್ಲಿ ಪಡೆಯುತ್ತಿದ್ದಾರೆ. ಕನ್ನಡಿಗರು ಎಚ್ಚೆತ್ತುಕೊಳ್ಳಲು ಇದು ಸದವಕಾಶವಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ದೆಹಲಿ ದರ್ಬಾರ್ ಮಾದರಿಯಲ್ಲಿ ಈಗಲೂ ಕಪ್ಪ ಕಾಣಿಕೆಗಾಗಿ ದೆಹಲಿಯಲ್ಲಿ ಕೂತವರ ಬಲವಂತ ಅಥವಾ ಬೆದರಿಕೆಗೆ ಮಣಿಯದೆ ಪ್ರಾದೇಶಿಕ ಪಕ್ಷವು ಕಟ್ಟಬೇಕಿದೆ. ಬಜೆಟ್ ರೂಪದಲ್ಲಿ 50% ಹಣ ಹೊರ ರಾಜ್ಯದವರಿಗೂ ಹಾಗೂ ಬೆಂಗಳೂರಿನಲ್ಲಿ ಕೂತವರಿಗೂ ಉಣ್ಣಲು ಸಿಗುವಂತಾಗಬಾರದು. ಕನ್ನಡಿಗರು ತಮ್ಮದೇ ಪಕ್ಷವನ್ನ ಕಟ್ಟಿ ಭ್ರಷ್ಟಾಚಾರಕ್ಕೆ ತಡೆಯಾಗಬೇಕಿದೆ.